ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ಸರ್ವೈವರ್ ಸೀರೀಸ್ ಬಗ್ಗೆ ಮಾತಾಡದಾದ್ರೆ ನಿಮಗೆ ಗೊತ್ತಿರಬಹುದು ಈಗ ನಮ್ಮ ಟ್ರಿಪಲ್ ಎಚ್ ಅವರು ಕಂಟ್ರೋಲ್ ಗೆ ಕೂಡ ಸರ್ವೈವರ್ ಸೀರೀಸ್ ಅಲ್ಲಿ ನಮಗೆ ವಾರ್ ಗೇಮ್ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ ಇವನ್ ಸರ್ವೈವರ್ ಸೀರೀಸ್ ನ ಡಬ್ಲ್ಯೂ ಅವರು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಂತಾನೆ ನಾಮಕರಣ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಅಂಡ್ ರೀಸೆಂಟ್ ಆಗಿ ಅದರ ಹೊಸ ಲೋಗೋನು ಕೂಡ ನೀವು ಗಮನಿಸಿದ್ರೆ ಬ್ಲೂ ಆಗಿ ರೆಡ್ ಕಲರ್ ಬದಲು ಡಬ್ಲ್ಯೂ ಅವರು ಸಿಮೆಂಟ್ ಕಲರ್ ನ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಇದರಿಂದ ಪ್ರಾಬಬ್ಲಿ ಗೈಸ್ ಡಬ್ಲ್ಯೂ ಅವರು ರಾ ವರ್ಸಸ್ ಡೌನ್ ಥೀಮ್ ನೇ ತೆಗ್ದಾಕಿದ್ದಾರೆ ಅಂತಾನೆ ಹೇಳ್ಬೋದು ಇನ್ ಮುಂದೆ ಪ್ರಾಬಬ್ಲಿ ನಮಗೆ ಸರ್ವೈವರ್ ಸೀರೀಸ್ ಅಲ್ಲಿ ಸ್ಮ್ಯಾಕ್ ಡೌನ್ ವರ್ಸಸ್ ರಾ ಥೀಮ್ ಗಳು ನೋಡೋದಕ್ಕೆ ಸಿಗೋದಿಲ್ಲ ನಿಜವಾಗ್ಲು ನಮ್ಮ ಟ್ರಿಪಲ್ ಎಚ್ ಅವರು ವಾರ್ಗೆ ಮ್ಯಾಚಸ್ ಗಳ ಚೆನ್ನಾಗಿ ಬುಕ್ ಮಾಡ್ತಾ ಇದ್ದಾರೆ ಆ ಮ್ಯಾಚಸ್ ಗಳಿಗೆ ಸ್ಟೋರಿನ ನೋಡೋದ್ರಲ್ಲೂ ಕೂಡ ನಮಗೆ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಸಿಗ್ತಾ ಇದೆ ಅಂಡ್ ಮ್ಯಾಚಸ್ ಗಳು ಕೂಡ ಅಷ್ಟೇ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಬಟ್ ಆ ಆರಿಜಿನಲ್ ಟ್ರೆಡಿಷನಲ್ ಮಂಡೆ ನೈಟ್ ಸರ್ವೈವರ್ ಸೀರೀಸ್ ಇದೆಯಲ್ಲ ಅದನ್ನ ಎಲ್ಲರೂ ಕೂಡ ತುಂಬಾ ಮಿಸ್ ಮಾಡ್ಕೊತಾ ಾರೆ ಯಾವ ರೀತಿ ಮಂಡೆ ನೈಟ್ರೋ ಸೂಪರ್ ಸೂರ್ ಸ್ಟಾರ್ ಗಳು ಸ್ಮಾಕ್ ಗೆ ಬಂದು ಅಟ್ಯಾಕ್ ಮಾಡೋರು ಯಾವ ರೀತಿ ಸ್ಮಾಕ್ ಡೌನ್ ಸೂಪರ್ ಸ್ಟಾರ್ ಗಳು ಮಂಡೆ ನೈಟ್ರೋ ಗೆ ಬಂದು ಅಟ್ಯಾಕ್ ಮಾಡೋರು ಅಂಡ್ ಯಾವ ರೀತಿ ಇವರ ನಡುವೆ ಫೈವ್ ಒನ್ ಫೈವ್ ಎಲಿಮಿನೇಷನ್ ಟ್ಯಾಕ್ಟಿ ಮ್ಯಾಚ್ ನೋಡೋದಕ್ಕೆ ಸಿಗೋದು ಅದ್ನೆಲ್ಲಾದ್ರು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದ್ದಾರೆ ಅಂಡ್ ಇಂಟರ್ನೆಟ್ ಅಲ್ಲಿ ಟ್ರಿಪಲ್ ಎಚ್ ಅವರ ಬಗ್ಗೆ ಮಾತಾಡ್ತಾನು ಕೂಡ ಇದ್ದಾರೆ ನೀವು ಈ ರೀತಿ ಮಾಡಬಾರ್ದಾಗಿತ್ತು ಸರ್ವೈವರ್ ಸೀರೀಸ್ ಅಂದ್ರೆ ಸ್ಮ್ಯಾಕ್ ಡೌನ್ ವರ್ಸಸ್ ಮಂಡೇ ನೈಟ್ರೋ ರೋ ಥೀಮ್ನೇ ಇಡಬೇಕಾಗಿತ್ತು ಅಂತ ಹೇಳ್ತೀನಿ ಇಷ್ಟ ನಾನು ಕೂಡ ಸರ್ವೈವರ್ ಸೀರೀಸ್ ಗೇಮ್ ಬಂದಾಗ ಮೊದಲನೇ ಮ್ಯಾಚ್ ನಮಗೆ ಬ್ಲಡ್ ಲೈನ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತಲ್ಲ ಆಗ ಅಂದ್ಕೊಂಡೆ ಓಕೆ ಈಗ ಬ್ಲಡ್ ಲೈನ್ ಟೀಮ್ ಇರೋದ್ರಿಂದ ಡಬ್ಲ್ಯೂ ಡಬ್ಲ್ಯೂ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಮುಂದೆ ಇನ್ನೊಂದು ಎರಡು ಮೂರು ವರ್ಷ ಆದ್ಮೇಲೆ ಮತ್ತೊಮ್ಮೆ ಮಂಡೆ ನೈಟ್ ರೋ ಹಾಗೆ ಸ್ಮ್ಯಾಕ್ ಡೌನ್ ಮ್ಯಾಚಸ್ ಗಳೇ ನೋಡೋದಕ್ಕೆ ಸಿಗುತ್ತೆ ಬಟ್ ಈ ಬಾರಿ ರಾ ವರ್ಸಸ್ ಸ್ಮ್ಯಾಕ್ ಡೌನ್ ಮ್ಯಾಚ್ ಏನಿದೆ ಐದು ಐದು ಜನರ ಸೂಪರ್ ಸ್ಟಾರ್ಸ್ ಗಳ ಮೈನ್ ಟ್ಯಾಕ್ ಟೀಮ್ ಮ್ಯಾಚ್ ಏನಿರುತ್ತೆ ಅದು ನಮಗೆ ವಾರ್ ಗೇಮ್ ಮ್ಯಾಚ್ ಒಳಗಡೆನೆ ನೋಡೋದಕ್ಕೆ ಸಿಗುತ್ತೆ ಸೊ ಸ್ಮ್ಯಾಕ್ ಇಂದ ಐದು ಜನ ವಾರ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕರೆ ಮಂಡ್ಯ ನೈಟ್ ರೋ ಇಂದ ಐದು ಜನ ವಾರ್ ಗೇಮ್ ಅಲ್ಲಿ ನೋಡೋದಕ್ಕೆ ಸಿಕ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ನಮ್ಮ ತ್ರಿಪಲ್ ಮ್ಯಾಚ್ ಈಗ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಲೋಗೋನೇ ಚೇಂಜ್ ಮಾಡಿರೋದ್ರಿಂದ ರಾ ವರ್ಸಸ್ ಮ್ಯಾಕ್ಡೌನ್ ಡೌನ್ ಟೀಮ್ ಇನ್ ಮುಂದೆ ನಮಗೆ ಡಬ್ಲ್ಯೂ ಡಬ್ಲ್ಯೂ ಅಲ್ಲಿ ನೋಡೋದಿಕ್ಕೆ ಸಿಗೋದಿಲ್ಲ ಅಂತ ಅನ್ಕೋತೀನಿ ನಾನು ಫ್ಯೂಚರ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಸ್ಮ್ಯಾಕ್ ಡೌನ್ ಆಗಿ ಮಂಡೆ ನೈಟ್ ರೋ ನಮಗೆ ಮತ್ತೊಮ್ಮೆ ನೋಡೋದಿಕ್ಕೆ ಸಿಗ್ಬಹುದು ಅದೊಂದು ಫೀಲ್ ಡಿಫ್ರೆಂಟ್ ಆಗಿರುತ್ತೆ ಗೈಸ್ ಸೊ ಟ್ರಿಪಲ್ ಎಚ್ ಅವರು ಏನಾದ್ರು ಫ್ಯಾನ್ಸ್ ಗಳ ಮನವಿನ ಕೇಳೋದೇ ಆದ್ರೆ ಫ್ಯೂಚರ್ ಅಲ್ಲಿ ಇನ್ನೊಂದ್ ಎರಡು ವರ್ಷ ಆದ್ಮೇಲೆ ನಮಗೆ ಮತ್ತೊಮ್ಮೆ ಸ್ಮ್ಯಾಕ್ ವರ್ಸಸ್ ರಾ ಥೀಮ್ ಬೇ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನೋಡೋದಿಕ್ಕೆ ಸಿಗುತ್ತೆ ಸದ್ಯಕ್ಕೆ ಲೋಗೋನ ಚೇಂಜ್ ಮಾಡಿರೋದನ್ನ ನೋಡಿದ್ರೆ ಸ್ಮ್ಯಾಕ್ ಡೋನ್ ವರ್ಸಸ್ ರಾ ಸರ್ವೈವರ್ ಸೀರೀಸ್ ಟೀಮ್ ಏನಿತ್ತು ಅದನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಎಂಡ್ ಮಾಡಿದ್ದಾರೆ ಅಪ್ಡೇಟ್ ಕಡೆ ರೀಸೆಂಟ್ ಆಗಿ ನಮ್ಮ ಡ್ರೂಮ್ ಆಕೆಂಟೈರ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ನಾನು ಎವಲ್ಯೂಷನ್ ರೀತಿ ಒಂದು ಫ್ಯಾಕ್ಷನ್ ನ ಕ್ರಿಯೇಟ್ ಮಾಡೋದಾದ್ರೆ ನನ್ನ ಒಂದು ಫ್ಯಾಕ್ಷನ್ ಅಲ್ಲಿ ಡ್ರೂಮ್ ಆಕೆಂಟರ್ ಅಂದ್ರೆ ನಾನು ಇರ್ತೀನಿ ಸಿ ಎಸ್ ಅವರು ಇರ್ತಾರೆ ಬ್ರಾನ್ ಬ್ರೇಕರ್ ಅವರು ಇರ್ತಾರೆ ಅಂಡ್ ಒಬಾ ಫೇಮಿ ಅವರು ಇರ್ತಾರೆ ಅಂತ ನಮ್ಮ ಅವರು ತಿಳಿಸಿದ್ದಾರೆ ಲಿಟ್ರಲಿ ಗಾಯ್ ಈ ರೀತಿ ಒಂದು ಫ್ಯಾಕ್ಷನ್ ಏನಾದ್ರೂ ನೋಡೋದಕ್ಕೆ ಸಿಕ್ಕಿದ್ರೆ ಯಾವ ರೀತಿ ಇರೋದು ಗಾಯ್ ಡ್ರೂಮ್ ಎಸ್ ಬ್ರಾನ್ ಬ್ರೇಕರ್ ಒಬ್ಬ ಲಿಟ್ರಲಿ ಒಂದು ಭಯಂಕರ ಫ್ಯಾಕ್ಷನ್ ಈ ರೀತಿ ಆಸೆ ಪಟ್ಟಿದ್ದಾರೆ ನೋಡೋಣ ಫ್ಯೂಚರ್ ಅಲ್ಲಿ ಅವರು ಏನಾದ್ರೂ ಈ ರೀತಿ ಪ್ಲಾನ್ ಮಾಡಿದ್ರೆ ಈ ಒಂದು ಫ್ಯಾಕ್ಷನ್ ಕೂಡ ನೋಡೋದಕ್ಕೆ ಸಿಗಬಹುದು ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರತಕ್ಕಂಥದ್ದು ನಮ್ಮ ನಿಕ್ಕಿ ಬೆಲಾ ಅವರ ಬಗ್ಗೆ ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ನಿಕ್ಕಿ ಬೆಲ್ಲ ಅವರ ಹಸ್ಬೆಂಡ್ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಅಲ್ಲಿ ಅರೆಸ್ಟ್ ಆಗಿದ್ದಾರೆ ಅಂತ ಅಂಡ್ ಅವ್ರ ಹಸ್ಬೆಂಡ್ ಅರೆಸ್ಟ್ ಆದ್ ಕೂಡ ನಿಕ್ಕಿಬೆಲ ಅವರು ಅವರ ಹಸ್ಬೆಂಡ್ ಗೆ ಡೈವರ್ಸ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಎಷ್ಟು ಜನದ ಹತ್ರ ಡೈವರ್ಸ್ ನ ಕೊಡ್ತಾರೋ ಇವಮ್ಮ ನನಗಂತೂ ಗೊತ್ತಾಗ್ತಾ ಇಲ್ಲ ಅಂಡ್ ಈಗ ಅರೆಸ್ಟ್ ಅಂತ ಆ ಆಯಪ್ಪು ಕೂಡ ಇವಮ್ಮ ಡೈವರ್ಸ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಈ ಒಂದು ವಿಚಾರದಲ್ಲಿ ಇಂಡಿಯಾದ ಮಹಿಳೆಯರೇ ಗ್ರೇಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡೋಣ ನೋಡ ನೆಕ್ಸ್ಟ್ ಯಾರನ್ನ ಮದುವೆ ಆಗ್ತಾಳೆ ಅಂತ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರುತ್ತಾದ್ರೆ ನಮ್ಮ ಮ್ಯಾಟ್ರಿಡಲ್ ಅವರ ಬಗ್ಗೆ ರೀಸೆಂಟ್ ಆಗಿ ನಮ್ಮ ಮ್ಯಾಟ್ರಿಡ್ ಮ್ಯಾಟ್ರಿಡಲ್ ಅವರು ತಮ್ಮ ಡಬ್ಲ್ಯೂ ರಿಟರ್ನ್ ಬಗ್ಗೆ ಕಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸಿಂಪಲ್ ಆಗಿ ಅವರು ಹೇಳ್ತಾರೆ ಗಾಯ್ಸ್ ನಾನು ಕೂಡ ಡಬ್ಲ್ಯೂ ಗೆ ರಿಟರ್ನ್ ಆಗ್ತೀನಿ ಸಿಎಂ ಅವರೇ ರಿಟರ್ನ್ ಆಗಿದ್ದಾರೆ ಅಂದ್ರೆ ನಾನು ಕೂಡ ಆಫ್ ಕೋರ್ಸ್ ರಿಟರ್ನ್ ಆಗ್ತೀನಿ ಅಂತ ನಮ್ಮ ಮ್ಯಾಟ್ ಮ್ಯಾಟ್ರಿಡಲ್ ಅವರು ತಿಳಿಸಿದ್ದಾರೆ ಅಂಡ್ ರೀಸೆಂಟ್ ಆಗಿ ನಮ್ಮ ರಾಂಡಿಯೋಟನ್ ಅವರು ನಮ್ಮ ಮ್ಯಾಟ್ರಿಡಲ್ ಅವರ ಬಗ್ಗೆ ಒಂದು ದೊಡ್ಡ ಸ್ಟೇಟ್ಮೆಂಟ್ ನಾ ಕೊಟ್ಟಿದ್ರು ಆ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ ನನ್ನ ಡಬ್ಲ್ಯೂ ক্যারಿಯರ್ ಅಲ್ಲಿ ನಾನು ಮ್ಯಾಟ್ ಮ್ಯಾಟ್ರಿಡಲ್ ಅವರ ಜೊತೆ ಎಂಜಾಯ್ ಮಾಡಿದಷ್ಟು ಯಾರ್ ಜೊತೆನೂ ಕೂಡ ಎಂಜಾಯ್ ಮಾಡಿಲ್ಲ ಅಂತ ಸೊ ಆರ್ ಕೆ ಬ್ರೋ ರಿಯುನಿಯನ್ ನಾ ನಮ್ಮ ರಾಂಡಿ ಅವರೇನಾದ್ರೂ ಬಯಸಿದ್ರೆ ನಮ್ಮ ರ್ಯಾಂಡಿ ಓಟನ್ ಅವರ ಕರಿಯರ್ ಮುಗ್ದೋಗೋರೇನಾದ್ರೂ ನಾನು ರಿಡಲ್ ಅವರ ಜೊತೆ ಆಗಿ ವರ್ಕ್ ಮಾಡಬೇಕು ಅಂತ ಅನ್ಕೊಂಡ್ರೆ ಡಬ್ಲ್ಯೂ ಜೊತೆ ನಮ್ಮ ರ್ಯಾಂಡಿ ಓಟನ್ ಅವರು ಕೂಡ ಮಾತಾಡಿ ಕರ್ಕೊಂಡು ಬಂದು ನಮಗೆ ಒಂದು ಲಾಸ್ಟ್ ಬಾರಿ ಆರ್ ಕೆ ಬ್ರೋ ರಿಯೂನಿಯನ್ ನೋಡೋದಕ್ಕೆ ಸಿಗಬಹುದು ಅಂಡ್ ಈ ಬಾರಿ ರಿಡಲ್ ಅವರೇನಾದ್ರೂ ಗೆ ರಿಟರ್ನ್ ಆದ್ರೆ ಯಾವ ರೀತಿ ನಮ್ಮ ಸಿಎಂ ಪಂಕ್ ಅವರು ಬದಲಾವಣೆಯನ್ನು ಮಾಡ್ಕೊಂಡಿದಾರೆ ಅದೇ ರೀತಿ ಅವರು ಕೂಡ ಬದಲಾದ್ರೆ ಚೆನ್ನಾಗಿರುತ್ತೆ ಅಂಡ್ ಅವರ ಕರಿಯರ್ ಕೂಡ ಬೂಸ್ಟ್ ಆಗುತ್ತೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರೊಕೈಲ್ ಅವರ ಬಗ್ಗೆ ಎಸ್ ರೊಕೈಲ್ ಅವರ ರಿಟರ್ನ್ ಬಗ್ಗೆ ಅಪ್ಡೇಟ್ ಇದೆ ಅಂತಾನೆ ಹೇಳ್ಬಹುದು ನಿಮ್ಗೆ ಗೊತ್ತಿರಬಹುದು ರೀಸೆಂಟ್ ಆಗಿ ನಮ್ಮ ರೊಕೈಲ್ ಅವರು ಮಂಡೆ ನೈಟ್ ರೋ ಅಲ್ಲಿ ಸ್ಪಾಟ್ ಆಗಿದ್ರು ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ನಮ್ಮ ರೊಕೈಲ್ ಪ್ಲಾನ್ಸ್ ಗಳನ್ನ ಬರೆಯೋದಕ್ಕೆ ಶುರು ಮಾಡಿದಾರಂತೆ ಸೊ ಒಂದು ಪ್ಲಾನ್ ರೆಡಿ ಆದ್ರೆ ನಮಗೆ ರೊಕೈಲ್ ಅವರ ರಿಟರ್ನ್ ಡಬ್ಲ್ಯೂ ಡಬ್ಲ್ಯೂ ಅಲ್ಲಿ ಆದಷ್ಟು ಬೇಗ ನೋಡೋದಕ್ಕೆ ಸಿಗುತ್ತೆ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ನಾಳೆಯ ನಾಳೆ ಡೌನ್ ಬಗ್ಗೆ ನಾಳೆ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಡೌನ್ ಯಾರು ಕೂಡ ಮಿಸ್ ಮಾಡ್ಕೊಬಿಡಿ ಯಾಕಂದ್ರೆ ನಾಳೆ ಸ್ಮ್ಯಾಕ್ ಡೌನ್ ಸ್ಮ್ಯಾಕ್ ಡೌನ್ ಸೀಸನ್ ಪ್ರೀಮಿಯರ್ ಅಂತಾನೆ ಹೇಳ್ಬೋದು ಒಂದು ಒರಿಜಿನಲ್ ಸೀಸನ್ ಪ್ರೀಮಿಯರು ನಮಗೆ ನಾಳೆ ಸ್ಮ್ಯಾಕ್ಡೌನ್ ಸ್ಮ್ಯಾಕ್ಡೌನ್ನಲ್ಲಿ ನೋಡೋದಿಕ್ಕೆ ಸಿಗುತ್ತೆ ಯಾಕಂದರೆ ನಾಳೆ ಸ್ಮ್ಯಾಕ್ಡೌನು ಫಾಕ್ಸ್ ನೆಟ್ವರ್ಕಿಂದ ಯು ಎಸ್ ಎ ನೆಟ್ವರ್ಕಿಗೆ ರಿಟರ್ನ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಅದಕ್ಕೋಸ್ಕರ ಡಬ್ಲ್ಯೂ ಡಬ್ಲ್ಯೂ ಅವರು ನಾಳೆ ಸ್ಮ್ಯಾಕ್ಡೌನ್ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಾಗಿ ಬುಕ್ ಮಾಡಿರ್ತಾರೆ ಆ್ಯಂಡ್ ಅದೇ ರೀತಿ ವಿಚಾರಗಳನ್ನು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ಡೌನ್ ಓಪನಿಂಗಲ್ಲೇ ಕೋಡಿ ರೋಡ್ಸ್ ಹಾಗೆ ಸೋಲೋ ಸಿಕೋ ಅವರ ನಡುವೆ ಒಂದು ಅಂಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ಗೆ ಸ್ಟೀಲ್ ಕೇಜ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಓಪನಿಂಗ್ ಅಲ್ಲೇ ಸ್ಟೀಲ್ ಕೇಜ್ ಮ್ಯಾಚ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ವಿಚಾರಗಳನ್ನ ನಾವು ಈ ಒಂದು ಮ್ಯಾಚ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ರೋಮನ್ ಕೂಡ ಈ ಒಂದು ಎಕ್ಸ್ಪೆಕ್ಟ್ ಮಾಡಬಹುದು ಅಥವಾ ಈ ಮ್ಯಾಚ್ ಅಲ್ಲಿ ನಾವು ರಾಕ್ ಅವರ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬಹುದು ಬ್ಲಡ್ ಲೈನ್ ಇಂಟರ್ಫೆರೆನ್ಸ್ ಆಗಿರಬಹುದು ಸ್ಟ್ರೀಟ್ ಪ್ರಾಫಿಟ್ ಅವರ ಹೆಲ್ಪ್ ಆಗಿರಬಹುದು ಎಲ್ಲ ಮಿಕ್ಸ್ಡ್ ವಿಚಾರಗಳನ್ನು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಎಲ್ಲಾ ವಿಚಾರಗಳು ಕೂಡ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನ ಓಪನಿಂಗ್ ಅಲ್ಲೇ ಡಬ್ಲ್ಯೂ ಡಬ್ಲ್ಯೂ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳಬಹುದು ನಾಳೆ ಡೌನ್ ನ ಓಪನಿಂಗ್ ಮಾತ್ರ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಇದಾದ್ಮೇಲೆ ನಮಗೆ ನಾಳೆ ಅಂಡ್ರಾದೆ ಹಾಗೆ ಕಾರ್ಮಿಲ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಕ್ತಾ ಇದೆ ಇವರ ನಡುವೆ ಆಗಿರ್ತಕ್ಕಂತಹ ಎಲ್ಲ ಮ್ಯಾಚಸ್ ಅದ್ಭುತವಾಗಿ ನೋಡೋದಕ್ಕೆ ಸಿಕ್ತಾ ಇದೆ ಈ ಒಂದು ಯಾರು ಗೆಲ್ತಾರೆ ಅಂತ ಇದಾದ್ಮೇಲೆ ನಮಗೆ ಹಾಗೆ ಒಬ್ಬ ಮಿಸ್ಟ್ರಿ ಟೌನ್ ಡೌನ್ ಅಂಡರ್ ಅವರ ನಡುವೆ ಒಂದು ಟ್ಯಾಕ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಕ್ತಾ ಇದೆ ಸೊ ಕೆವಿನ್ ಓಯನ್ಸ್ ಅವರು ಒಬ್ಬ ಮಿಸ್ಟ್ರಿ ಪಾರ್ಟ್ನರ್ ಕರ್ಕೊಂಡು ಬರ್ತಾ ಇದ್ದಾರೆ ಅಫ್ಕೋರ್ಸ್ ಆ ಮಿಸ್ಟ್ರಿ ಪಾರ್ಟ್ನರ್ ನಮ್ಮ ವೈಪರ್ ಅವರೇ ಆಗಿರ್ತಾರೆ ಅಂತ ಅನ್ಕೋತೀನಿ ನೋಡೋಣ ಕೆವಿನ್ ಓಯನ್ಸ್ ಅವರ ಮಿಸ್ಟ್ರಿ ಪಾರ್ಟ್ನರ್ ಆಗಿ ಯಾರು ಬರ್ತಾರೆ ಅಂತ ಇಷ್ಟೇ ನಾಳೆ ಸ್ಮ್ಯಾಕ್ಡೌನ್ ಡೌನ್ ಅಲ್ಲಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ರೋಮನ್ ರೈನ್ಸ್ ನಾಳೆ ಸ್ಮ್ಯಾಕ್ಡೌನ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಸ್ಮ್ಯಾಕ್ ಡೌನ್ ಅಲ್ಲಿ ಒಂದು ಸರ್ಪ್ರೈಸ್ ರಿಟರ್ನ್ ಕೂಡ ಸಿಗುತ್ತೆ ಆ ರಿಟರ್ನ್ ರಾಕ್ ಅವ್ರದ್ದು ಕೂಡ ಆಗಿರಬಹುದು ಬೆಳಗ್ಗೆ ವಿಡಿಯೋದಲ್ಲಿ ನಾನು ಎಲ್ಲಾ ವಿಚಾರಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಅಂತಾನೆ ಹೇಳ್ಬಹುದು ಸೊ ಯಾರು ಕೂಡ ನಾಳೆ ಮಿಸ್ ಮಾಡ್ಕೋಬೇಡಿ ಲಿಟ್ರಲಿ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ರೀತಿ ನಾಳೆ ಡೌನ್ ಫೀಲ್ ನ ಕೊಡ್ತಾ ಇದೆ ಅದೇ ರೀತಿ ನಾಳೆ ಸ್ಮ್ಯಾಕ್ಡೌನ್ ಡೌನ್ ಇರುತ್ತೆ ಅಕಸ್ಮಾತ್ ಏನಾದ್ರೂ ಮಿಸ್ ಮಾಡ್ಕೊಂಡ್ರೆ ನನ್ನ ಚಾನಲ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸಂಪೂರ್ಣದಲ್ಲಿ ಕನ್ನಡದಲ್ಲಿ ವಿವರಣೆ ಕೊಡ್ತೀನಿ ಅಂತ ಹೇಳ್ತಾ ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ